ಮಾರ್ನಿಂಗ್ ಬೆಂಗಳೂರು, ನಾನು ನಿಮ್ಮ ಆರ್ಜೆ ರಕ್ಷಾ. ನಾನು ಶೋ ಶುರು ಮಾಡೋ ಸಮಯ ಆಗಿದೆ. ನನಗೊತ್ತು ನೀವೆಲ್ಲ ನನ್ನ ಶೋಗೆ ಕಾಯ್ತಾ ಇರ್ತೀರ ಅಂತ, ಯಾಕಂದರೆ ನಾನು ಡೈಲಿ ಮಾತಾಡೋ ಟಾಪಿಕ್ ಅಷ್ಟು ಕ್ರಿಯೇಟಿವ್ ಆಗಿರುತ್ತೆ ಅಂತ ನೀವೇ ಹೇಳಿದಿರ. ಓಕೆ, ನಾನು ನಿಮ್ಮನ್ನು ಜಾಸ್ತಿ ವೇಟ್ ಮಾಡಿಸಲ್ಲ. ಇವತ್ತು ನಾವು ತಗೊಂಡಿರೋ ಟಾಪಿಕ್ ಫಸ್ಟ್ ಲವ್, ಮೊದಲ ಪ್ರೇಮ. ಹೌದು, ಆಲ್ಮೋಸ್ಟ್ ಪ್ರತಿಯೊಬ್ಬರ ಲೈಫಲ್ಲೂ ಫಸ್ಟ್ ಲವ್ ಆಗೇ ಆಗಿರುತ್ತೆ. ಅದನ್ನು ಕೆಲವರು ಹೇಳ್ಕೊಂಡಿರ್ತೀರ, ಇನ್ನು ಕೆಲವರು ಹೇಳ್ಕೊಂಡಿರಲ್ಲ. ಆ ನಿಮ್ಮ ಫಸ್ಟ್ ಲವ್ ಬಗ್ಗೆ ನಮ್ಮೊಂದಿಗೆ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಈಗಲೇ ನಮಗೆ ಫೋನ್ ಮಾಡಿ ನಿಮ್ಮ ಫಸ್ಟ್ ಲವ್ನ ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಮಾಡಿ www.mobisindia.com. ಸಿಗುತ್ತೆ ಒಳ್ಳೆ ಕಾಫಿ ಟೇಸ್ಟ್ ಮಾಡಿ ಅಲ್ಲಿ. ಹಲೋ, ಯಾರ್ ಮಾತಾಡ್ತಾ ಇದ್ದೀರಾ? ಹಲೋ ರಕ್ಷಾ ಅವರೇ, ನನ್ನ ಹೆಸರು ರಾಮ್. ಹೇಳಿ ರಾಮ್, ಹೇಗಿದ್ದೀರಾ, ಏನ್ ಮಾಡ್ಕೊಂಡಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ರಕ್ಷಾ ಅವರೇ, ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಓಕೆ ರಾಮ್, ಇವತ್ತಿನ ಟಾಪಿಕ್ ಫಸ್ಟ್ ಲವ್. ಹೇಳಿ, ನಿಮ್ ಫಸ್ಟ್ ಲವ್ ಎಲ್ಲಿ, ಹೇಗೆ, ಯಾವಾಗ ಶುರು ಆಯ್ತು? ನನ್ನ ಫಸ್ಟ್ ಲವ್, ನಾನು ಆಗ್ತಾನೆ ಇಂಜಿನಿಯರಿಂಗ್ ಮುಗಿಸಿದ್ದೆ. ನನ್ನ ಮೈಂಡ್ ರಿಫ್ರೆಶ್ಮೆಂಟ್ ಕೇಳ್ತಾ ಇತ್ತು. ಯಾವುದಾದ್ರೂ ಗೊತ್ತಿಲ್ಲದೆ ಇರೋ ಪ್ಲೇಸಿಗೆ ಹೋಗೋಣ ಅನ್ನೋವಾಗಲೇ ನನ್ನ ಫ್ರೆಂಡ್ ಭರತ್, ಅವನು ಹುಟ್ಟೂರಿಗೆ ಹೋಗ್ತಿದ್ದೀನಿ, ನೀನು ಬಾ ಅಂತ ಹೇಳಿ ನನ್ನನ್ನು ಅವನ ಜೊತೆ ಕರ್ಕೊಂಡು ಬಂದಿದ್ದಾನೆ. ಬಾರ, ಒಳಗಡೆ ಹೋಗೋಣ. ಭರತ್, ನಿನ್ನ ದೃಷ್ಟಿಲಿ ದೇವ್ರು ಅಲ್ಲಿದ್ದಾನೆ, ನನ್ನ ದೃಷ್ಟಿಲಿ ಇಲ್ಲಿದ್ದಾನೆ, ಈ ನೇಚರ್ಲಿದ್ದಾನೆ. ನೀನು ಒಳಗಡೆ ಹೋಗ್ಬಾ, ನಾನು ಇಲ್ಲೇ ನೇಚರ್ ನೋಡ್ತಾ ಇರ್ತೀನಿ. ಆಯ್ತು ಬಿಡಪ್ಪ. ಹಾಗಾದ್ರೆ ನೀನಿವತ್ತು ದೇವಸ್ಥಾನಕ್ಕೆ ಬರಲ್ವಾ? ನೀನು ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ಬೇರೆ ಎಲ್ಲಿಗಾದರೂ ಹೋಗೋಣ ಅಂದಿದ್ದೆ. ಸರಿ ಸರಿ, ನಾಳೆ ಮಿಸ್ ಮಾಡಿದೆ, ಇದೇ ಜಾಗಕ್ಕೆ ಬಾ, ಇಲ್ಲಿಂದಾನೇ ಹೋಗೋಣ ಇಬ್ರು. ಓಕೆನಾ? ಬಾಯ್. ಓ, ನಾಳೆ ಇದೇ ಟೈಮ್ಗೆ ಇಲ್ಲಿಗೆ ಮಿಸ್ ಮಾಡಿದೆ ಬರ್ತೀರಾ? ಬನ್ನಿ ಬನ್ನಿ, ನಾನು ಮಿಸ್ ಮಾಡದೆ ಬರ್ತೀನಿ. ನಾನೇ ಬೇಗ ಬಂದಿದ್ದೀನಿ. ಎಕ್ಸ್ಕ್ಯೂಸ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ,
ಬಾರ ಹೋಗೋಣ. ಒಂದು 5 ನಿಮಿಷ ಹೇಳೋ ಮಗ. ಸ್ವಾತಿ, ಸ್ವಾತಿ, ನೈಸ್ ನೇಮ್. ಭರತ್, ಭರತ್, ಬೈಕ್ ನಿಲ್ಸೋ. ಯಾಕೆ, ಏನಾಯ್ತ? ಓ, ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಬಾ. ಹಾಂ, ಓ ವಿನೋದ, ನೀವೇನಣ್ಣ ಇಲ್ಲಿ? ನಮ್ಮ ಫ್ರೆಂಡ್ ಬೆಂಗಳೂರಿಂದ ಬಂದಿದ್ದ. ಇದೇ ಟ್ರಿಪ್ಪಲ್ಲಿ ನಾವು ಬರ್ಬೋದಾ? ಆಯ್ತು, ಬನ್ನಿ ಅಣ್ಣ. ಬರೋಣ. ಅಲ್ಲ ಕಣ, ಈ ಜಾಗಕ್ಕೆ ನೆನ್ನೆನೂ ಕರ್ಕೊಬಂದಿದ್ದೆ, ಮೊನ್ನೆನೂ ಕರ್ಕೊಬಂದಿದ್ದೆ, ಇವತ್ತು ಕರ್ಕೊಬಂದಿದ್ಯಾ. ನನಗನ್ನಿಸ್ತಾ ಇದೆ ಏನೋ ಇದೆ ಕಣ. ನೀನು ಅನ್ಕೊಳ್ಳೋ ರೀತಿ ಏನೂ ಇಲ್ಲ. ಈ ಜಾಗ ನನಗೆ ತುಂಬ ಇಷ್ಟ ಆಯ್ತು ಕಣ, ಅದಕ್ಕೆ ಬರ್ತಿದ್ದೀನಿ. ನೀನು ಒಳಗಡೆ ಹೋಗಿ ದೇವ್ರು ನೋಡ್ಕೊಂಬಾ, ಹೋಗು. ಪೂಜೆ ನಂಗೆ, ಪ್ರಸಾದ ನಿಂಗೆ, ಚೆನ್ನಾಗಿ. ಹೇ ರಾಮ್, ಬಾ, ಫ್ರೆಂಡ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಬಾ, ಅರ್ಜೆಂಟ್ ಬಾ, ಬೇಗ ಬಾ. ಬೆಳಗ್ಗೆಯಿಂದ ಸ್ವಾತಿ ಅವ್ರಿಗೆ ವೆಯ್ಟ್ ಮಾಡಿದೆ, ಆದರೆ ಅವ್ರು ಬರಲೇ ಇಲ್ಲ. ಅವರು ಈ ದೇವಸ್ಥಾನಕ್ಕೆ ಬರ್ತಾರೆ ಅನ್ನೋದ್ಬಿಟ್ಟು ಅವ್ರ ಬಗ್ಗೆ ಬೇರೇನು ಗೊತ್ತಿಲ್ಲ, ಏನು ಮಾಡಲಿ. Thank you.
ಅಂತ ಅವ್ರಿಗೆ ಕಾಯೋದು, ಅವ್ರು ಬರ್ತಾರೆ ಅಂತ ಗೊತ್ತಿದ್ದು ಕಾಯೋದ್ರಲ್ಲಿ ಒಂದು ಅರ್ಥ ಇದೆ. ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲ ಅವ್ರು ಕೂಡ ನನ್ನ ಹಾಗೆ ಹಾಲಿಡೇಸಿಗೆ ಬಂದಿದ್ರಾ, ಅವರು ಇದೇ ಊರವರ ಅದು ಕೂಡ ಗೊತ್ತಿಲ್ಲ. ಏನು ಮಾಡಲಿ, ನಾಳಿದ್ದು ನನಗೆ ಇಂಟರ್ವ್ಯೂ ಇದೆ. ನನ್ನ ಫಸ್ಟ್ ಲವ್ನ ಎಕ್ಸ್ಪ್ರೆಸ್ ಮಾಡೋ ಅವಕಾಶನೇ ನನಗೆ ಸಿಗಲಿಲ್ಲ. ಆ ಗಿಲ್ಟ್ ನನಗೆ ಈ ಕ್ಷಣದವರೆಗೂ ಕಾಡ್ತಿದೆ. ಮೇ ಬಿ ಅದಕ್ಕೆ ಅನಿಸತ್ತೆ, ಅವಳನ್ನ ನೋಡಿ 2 ವರ್ಷ ಆದರೂ ಕೂಡ ನನ್ನ ಲೈಫಲ್ಲಿ ಯಾವ ಹುಡುಗಿನೂ ಬಂದಿಲ್ಲ. ಸ್ವಾತಿಗೆ ನನ್ನ ಲವ್ ಹೇಳೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಿಮ್ಮ ಮುಖಾಂತರ ನಿಮಗೆ, ನಿಮ್ಮ ರೇಡಿಯೋ ಕೇಳ್ತಿರೋ ಜನಗಳಿಗೆ ಶೇರ್ ಮಾಡ್ಕೊಂಡಿದ್ದು ಮನಸ್ಸೊಂಥರ ಹಗುರಾದಂಗಾಯಿತು. ಒಂದಂತೂ ನಿಜ, ನನ್ನ ಜೀವನದಲ್ಲಿ ಮತ್ತೆ ಪ್ರೀತಿ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅವಳು ನೆನಪಾದಾಗೆಲ್ಲ ಏನೋ ಒಂಥರ ಖುಷಿಯಾಗತ್ತೆ, ಜೊತೆಗೆ ಕಣ್ಣೀರು ಬರುತ್ತೆ. ಫಸ್ಟ್ ಲವ್ ಮರೆಯೋಕ್ಕಾಗಲ್ಲ ಅಲ್ವಾ? ಹೌದು ರಾಮ್, ನಮ್ ತುಂಬಾ ಪ್ರೀತಿಸೋ ವ್ಯಕ್ತಿಗಳಿಂದ ಮಾತ್ರ ಖುಷಿ ಹಾಗೂ ಕಣ್ಣೀರು ಎರಡೂ ಸಿಗೋದು. ಯಾಕಂದ್ರೆ ಫಸ್ಟ್ ಅನ್ನೋದು ನಮ್ಮ ಜೀವನದಲ್ಲಿ ಅಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ. ಅದರಲ್ಲೂ ಫಸ್ಟ್ ಲವ್ ಇಸ್ ಎ ಬ್ಯೂಟಿಫುಲ್ ಇಮ್ಯಾಜಿನೇಷನ್. ರಾಮ್, ನಿಮ್ಮ ಸ್ವಾತಿಯವರು ಆದಷ್ಟು ಬೇಗ ನಿಮಗ್ ಸಿಗ್ಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತೀನಿ. ಥ್ಯಾಂಕ್ ಯು. ಫಸ್ಟ್ ಲವ್ ಫೀಲ್ ಮಾಡಿರೋ ಪ್ರತಿಯೊಬ್ರು ತಮ್ಮ ಫಸ್ಟ್ ಲವ್ನ ಅಷ್ಟು ಈಸಿಯಾಗಿ ಮರೆಯಲ್ಲ. ಅದೊಂದು ಸುಂದರವಾದ ಕಲ್ಪನೆ. ನಿಮಗಾಗಿ ಈ ಹಾಡು ನಮ್ಮ ರೇಡಿಯೋ ಸ್ಟೇಷನ್ ಇಂದ ಫೀಲ್ ಮಾಡಿ. ಆರಂಭ ಪ್ರೇಮದ ಆರಂಭ, ನೀತು ಇವಾಗ ನಮ್ಮ FM ಸ್ಟೇಷನ್ ಕಾಲ್ ಮಾಡಿದ್ರಲ್ಲ ರಾಮ್ ಅಂತ, ಅವ್ರ ನಂಬರ್ ಹೇಳು. 98457. ಏನೇ ರಕ್ಷಾ, ಲವ್ ಅಟ್ ಫಸ್ಟ್ ಕಾಲ? ಹಲೋ ಹಲೋ